ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ನಿಗಾರ್ ಸುಲ್ತಾನ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಲುಗಣಿಗಾರಿಕೆ ನಿಲ್ಲಿಸಲು ಆಗ್ರಹಿಸಿ ನೀಡಿದ್ದ ಮಂಡ್ಯ ಬಂದ್ ವಿಫಲ. ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಪ್ರತಿಭಟನೆ, ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ. ಕೋವಿಡ್ ಸೋಂಕಿಗೆ ಒಳಗಾಗಿದ್ದ ಸಂಸದೆ ಸುಮಲತಾ ಸಂಪೂರ್ಣ ಗುಣಮುಖ. ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ, ಕೋವಿಡ್ ಪೀಡಿತರನ್ನ ನಿಕೃಷ್ಟವಾಗಿ ನೋಡದಿರಲು ಮನವಿ. ಸ್ವರ್ಣ ಟಿವಿ ವರದಿಗೆ ಶಾಸಕ ಅನ್ನದಾನಿ ಸ್ಪಂದನೆ. ವೈದ್ಯರ ಸಮಸ್ಯೆಗೆ ತುರ್ತು ಪರಿಹಾರ, ಅಧಿಕಾರಿಗಳಿಗೆ ತೀವ್ರ ತರಾಟೆ. ಮಂಡ್ಯದಲ್ಲಿ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಹೋರಾಟ. ಪೂರ್ಣಾವಧಿ ವೈದ್ಯರುಗಳ ಬೇಡಿಕೆ ಈಡೇರಿಕೆಗೆ ಆಗ್ರಹ, ಜಿಲ್ಲಾಡಳಿತಕ್ಕೆ ಮನವಿ. ಮಂಡ್ಯದಲ್ಲಿ ಸೀಲ್ಡೌನ್ ಆದೇಶ ಉಲ್ಲಂಘನೆ. ನಗರದಾದ್ಯಂತ ಹೆಚ್ಚಿದ ಆತಂಕ, ಆದೇಶ ಉಲ್ಲಂಘನೆ ಮಾಡದಿರಲು ಪಿನ್ನಹ. ಪಾಂಡವಪುರ ಬಳಿ ಅಕ್ರಮವಾಗಿ ಮಂಗಗಳ ರವಾನೆ. ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರಿಂದ ದಾಳಿ, ಕಾನೂನು ಕ್ರಮದ ಭರವಸೆ. ಕೆಆರ್ಎಸ್ನಿಂದ ನಾಲೆಗಳಿಗೆ ನೀರು ಬಿಡುಗಡೆ. ರೈತರ ಮೊಗದಲ್ಲಿ ಹರ್ಷ, ಗರಿಗೆದರಿದ ಕೃಷಿ ಚಟುವಟಿಕೆ. ಕೆಆರ್ಎಸ್ ಜಲಾಶಯದ ಆಸುಪಾಸಿನಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸಿ ಹಾಗೂ ಕೆಆರ್ಎಸ್ ಅಣೆಕಟ್ಟನ್ನ ಉಳಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮಂಡ್ಯ ಬಂದ್ಗೆ ನೀರಸ ಪ್ರಕ್ರಿಯೆ ವ್ಯಕ್ತವಾಗಿದ್ದು ಜನಸಂಚಾರ ಮಾಮೂಲಿಯಾಗಿತ್ತು. ವ್ಯಾಪಾರ ವಹಿವಾಟು ಹಿಂದಿನಂತೆಯೇ ಇತ್ತು. ಲಾಕ್ಡೌನ್ನಿಂದ ನೊಂದ ವರ್ತಕರು ಬಂದ್ ಕಡೆಗೆ ಕ್ಯಾರೆ ಎನ್ನಲಿಲ್ಲ. ಅಂತಿಮವಾಗಿ ಪೊಲೀಸರು ಪ್ರತಿಭಟನಾ ನಿರತರನ್ನ ಬಂಧಿಸಿ ಬಿಡುಗಡೆ ಮಾಡಿದರು. ಈ ಲಾಕ್ಡೌನ್ ಸಂದರ್ಭದಲ್ಲಿ ಎಷ್ಟು ವ್ಯಾಪಾರವನ್ನ ಜನ ನಿಲ್ಲಿಸಿಕೊಂಡಿದ್ರು ಅಂತಂದ್ರೆ ಬೇಸತ್ತೋಗ್ಬಿಟ್ಟಿದ್ದಾರೆ. ಯಾವುದೇ ಪ್ರತಿಭಟನೆ, ಯಾವುದೇ ಬಂದ್ಗೆ ಯಾರು ಕೂಡ ಈ ಕಾರಣಕ್ಕಂತೂ ಸ್ಪಂದಿಸೋದಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ಜನರಲ್ಲಿ ಬಂದಿರುವಂತಹ ಬೇಸರ, ಅವ್ರು ಏನ್ ಮಾಡ್ಕೊಂಡ್ರು ಅವ್ರ ಕೆಲಸ ಮಾತ್ರ ನಿಲ್ಸಲ್ಲ ಅಂತ ಅನ್ಸುತ್ತೆ. ಅಂತೂ ಇದ್ರ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ರೈತ ಸಂಘ, ಭಾರತ ಸಂವಿಧಾನ ಹಿತರಕ್ಷಣಾ ವೇದಿಕೆ, ಪ್ರಗತಿಪರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಸಂಘಟನೆಗಳು, ಪದಾಧಿಕಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳಲ್ಲಿ ತೆರಳಿ ಬಲವಂತವಾಗಿ ಅಂಗಡಿ ಬಾಗಿಲುಗಳನ್ನು ಮುಚ್ಚುವಂತೆ ಒತ್ತಡ ಹಾಕಿದರು. ಪ್ರತಿಭಟನಾಕಾರರು ತೆರಳುತ್ತಿದ್ದಂತೆ ವ್ಯಾಪಾರ ವಹಿವಾಟು ಆರಂಭವಾಯಿತು. ವರ್ತಕರು ಬಂದ್ ಕರೆಗೆ ಸ್ಪಂದನೆ ತೋರಲಿಲ್ಲ. ಮಂಡ್ಯದ ವಿವಿ ರಸ್ತೆ, ಆರ್ಪಿ ರಸ್ತೆ, ಪೇಟೆ ಬೀದಿ, ನಂದಾ ಸರ್ಕಲ್, ನೂರಡಿ ರಸ್ತೆ, ಸಂಜಯ ಸರ್ಕಲ್ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ವ್ಯಾಪಾರ ವಹಿವಾಟು ಮಾಮೂಲಿಯಾಗಿಯೇ ಇತ್ತು. ಜನಸಂದಣಿ ಕೂಡ ಹಿಂದಿನಂತೆಯೇ ಇತ್ತು. ಈ ಭಾಗದ ಸಂಸದರು ಕಣ್ಣು ಮುಚ್ಚಿಕೊತ್ತಿದ್ದಾರ? ಈ ಭಾಗದಂತ ಹೋರಾಟಗಾರರ ಮುಖಾಂತರನೂ ಸಹ ಅವರು ನಾವು ಎಷ್ಟೇ ಅರಿವು ಮೂಡಿಸ್ತಾ ಇದ್ರು ಅದನ್ನ ಕಿವಿಗೊಡದೇನೆ ಅವರು ಎಲ್ಲೆಲ್ಲೋ ಹೋಗಿ ಹಡಿಕೊಂಡು ಕೂತಿದ್ದಾರೆ ಅಲ್ಲ, ಇದಕ್ಕೇನ ಅವರು ಅಧಿಕಾರಕ್ಕೆ ಬರೋದು? ಈ ಒಂಥರ ದರೋಡೆ ಮಾಡಕ್ಕ, ಅಗಲ್ ದರೋಡೆ ಮಾಡೋದಕ್ಕ, ಎಲ್ಲಾರನ್ನು ಕಣ್ಣು ಮುಚ್ಚೋದಕ್ಕ ಬರ್ತಾ ಇರೋದು ಅಧಿಕಾರಕ್ಕೆ ಅವರು? ಸಂಜೆಯ ವೃತ್ತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೈಗೊಂಡಿದ್ದರು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲು ವರ್ತಕರು ಒಪ್ಪಿದ್ದಾರೆ ಎಂದು ಸಂಘಟಕರು ಹೇಳಿದರೂ ಸಹ ಸ್ಪಂದನೆ ದೊರಕಲಿಲ್ಲ. ಹಿಂದಿನಂತೆ ಬಸ್ ಸಂಚಾರ ಮಾಮೂಲಿಯಾಗಿತ್ತು. ಆಟೋಗಳು ರಸ್ತೆಗಿಳಿದಿದ್ದವು.
ಇವತ್ತು ಜಿಲ್ಲಾಡಳಿತ 144ನೇ ಸೆಕ್ಷನ್ ಜಾರಿ ಮಾಡಿದೆ ಇವರು ನಾಚಿಕೆ ಆಗಬೇಕು ಈ ಜಿಲ್ಲಾಧಿಕಾರಿಗಳಿಗೆ ಇವರು 145 ಸೆಕ್ಷನ್ ಜಾರಿ ಮಾಡುವಂತ ಉದ್ದೇಶ ಏನಿತ್ತು ಓವರ್ಲೋಡ್ ಇವತ್ತು ನಾವು ದಿಲ್ಲಿ ಚಳವಳಿ ಮಾಡ್ತಾ ಇದೀವಿ ಓವರ್ಲೋಡ್ ತುಂಬಿಕೊಂಡು ಇವತ್ತು ಕಲ್ಲಿನ ಉತ್ಪನ್ನಗಳು ಹೋಗ್ತಾ ಇದಾವೆ ಯಾಕೆ ಪೊಲೀಸ್ ಅಧಿಕಾರಿಗಳು ಅವರಿಗೆ ದಂಡ ಆಗ್ತಾ ಇಲ್ಲ ಪ್ರತಿಭಟನಾಕಾರರು ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಪೊಲೀಸರು ಎಲ್ಲಾ ಚಳುವಳಿಗಾರರನ್ನು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು ಈ ಸಂದರ್ಭದಲ್ಲಿ ಕೆಲಹೊತ್ತು ಪರಿಸ್ಥಿತಿ ಬಿಗಡಾಯಿಸಿತ್ತು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯಿತು ಕೊರೋನಾ ಸೋಂಕಿಗೆ ಒಳಗಾಗಿ ಸಂಪೂರ್ಣ ಗುಣಮುಖರಾಗಿರುವ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ರವರು ತಾವು ಈಗ ಸಂಪೂರ್ಣವಾಗಿ ಗುಣಮುಖರಾಗಿರುವ ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಸೋಂಕು ದೃಢಪಟ್ಟ ನಂತರ ಅವರು ಅನುಸರಿಸಿದ ಎಚ್ಚರಿಕೆಯ ಕ್ರಮವನ್ನ ಸಹ ತಿಳಿಸಿದ್ದಾರೆ ಸೋಂಕಿತರನ್ನ ತಿರಸ್ಕಾರದಿಂದ ನೋಡದಿರಿ ಎನ್ನುವ ಕಿವಿಮಾತನ್ನು ಸಹ ಹೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ವರದಿ ಇಲ್ಲಿದೆ ಮಂಡ್ಯ ಸಂಸದೆ ಸುಮಲತಾ ತಾವು ಗುಣಮುಖರಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿದ್ದು ನನಗೆ ಜ್ವರ ಬಂದ ಕೂಡಲೇ ಮರುದಿನ ಸ್ವಾಬ್ ಟೆಸ್ಟ್ಗೆ ಕಳುಹಿಸಿದೆ ರಿಸಲ್ಟ್ ಬಂದಿರಲಿಲ್ಲ ಅದಕ್ಕೂ ಮೊದಲೇ ನಾನು ಹೋಮ್ ಕ್ವಾರಂಟೈನ್ನಲ್ಲಿದ್ದೆ ಫಲಿತಾಂಶ ಗೊತ್ತಾದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರ ತಿಳಿಸಿದೆ ಎಂದಿದ್ದಾರೆ ಮೊದಲು ನನಗೆ ಕೋವಿಡ್ ಪಾಸಿಟಿವ್ ಅಂತ ರಿಸಲ್ಟ್ ಬಂದಾಗ ಎಲ್ಲರಿಗೆ ನಾನು ಒಂಥರ ಭಯ ಒಂಥರ ಕನ್ಫ್ಯೂಷನ್ ಏನಾಗ್ಬಿಡುತ್ತೆ ನನಗೆ ಇರೋ ಒಂದು ಜವಾಬ್ದಾರಿ ನನ್ನ ಸುತ್ತಮುತ್ತ ನನ್ನ ಫ್ಯಾಮಿಲಿ ಹೆಂಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅನ್ನೋ ಒಂದು ಒಂದು ಕನ್ಫ್ಯೂಷನ್ ಒಂದು ಒಂದಷ್ಟು ಭಯ ಎಲ್ಲರ ಹಾಗೆ ನನಗೂ ಇತ್ತು ನಾನು ಮೊದಲು ಮಾಡಬೇಕಾಗಿತ್ತು ನನ್ನಲ್ಲಿ ನಾನು ಧೈರ್ಯ ತುಂಬಿಸ್ಕೊಳ್ಳೋ ಅಂಥ ಕೆಲಸ ಬಿಫೋರ್ ಐ ಫಾಟ್ ದ ಡಿಸೀಸ್ ಐ ಹ್ಯಾಡ್ ಟು ಫೈಟ್ ದ ಫಿಯರ್ ಆಫ್ ದ ಡಿಸೀಸ್ ನನ್ನ ಸಂಪರ್ಕದಲ್ಲಿದ್ದವರಿಗೆ ವಿಷಯ ತಿಳಿಸಬೇಕಾದದ್ದು ನನ್ನ ಕರ್ತವ್ಯವಾಗಿತ್ತು ಹೋಮ್ ಐಸೋಲೇಷನ್ನಲ್ಲಿರುವಂತೆ ವೈದ್ಯರು ನನಗೆ ಸಲಹೆ ನೀಡಿದರು ಮನೆಯಲ್ಲೇ ಉಸಿರಾಟದ ವ್ಯಾಯಾಮ ಯೋಗ ಪ್ರಾಣಾಯಾಮ ಮಾಡಿದೆ ಮನೆಯ ಔಷಧಿ ಮಾಡಿಕೊಳ್ಳುತ್ತಿದ್ದೆ ತುಳಸಿ ನೀರು ಕಷಾಯ ಕುಡಿಯುತ್ತಿದ್ದೆ ಈಗ ಸಂಪೂರ್ಣ ಗುಣಮುಖಳಾಗಿದ್ದೇನೆ ಯಾರೂ ಸಹ ಸೋಂಕಿತರನ್ನು ನಿಷ್ಕೃಷ್ಟವಾಗಿ ನೋಡದಿರಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ನನ್ನ ರೂಮಲ್ಲಿ ಕ್ವಾರಂಟೈನ್ ಅಂದರೆ ಸೆಲ್ಫ್ ಐಸೋಲೇಷನ್ ರೂಮ್ ಬಿಟ್ಟು ನಾನು ಹೊರಗೆ ಬಂದೇ ಇಲ್ಲ ಒಳ್ಳೆ ಆಹಾರ ಒಳ್ಳೆ ಊಟ ತಿಂಡಿ ಮಾಡ್ತಿದ್ದೆ ಬ್ರೀದಿಂಗ್ ಎಕ್ಸಸೈಸಸ್ ಯೋಗ ಪ್ರಾಣಾಯಾಮ ಮಾಡ್ತಿದ್ದೆ ಹಾಗೆ ಜೊತೆಗೆ ನಮ್ಮ ಒಂದು ಒಂದು ಟ್ರೆಡಿಷ್ನಲ್ ಔಷಧಿಗಳಿರುತ್ತಲ್ಲ ತುಳಸಿ ನೀರಿರಲಿ ಕಷಾಯ ಇರಲಿ ಈ ಥರ ಎಲ್ಲ ತಗೊಳ್ತಾ ಇದ್ದೆ ನನಗೆ ನನ್ನ ಪ್ರೀತಿಯ ಜನ ಆಶೀರ್ವಾದ ಮಾಡಿದ್ರು ಸಕ್ಕರೆ ನಾಡು ಮಂಡ್ಯದಲ್ಲಿ ಮಂಗಳವಾರದ ವರದಿಯ ಅನುಸಾರ ಕೋವಿಡ್ ರೋಗಿಗಳ ಸಂಖ್ಯೆ 1343ಕ್ಕೆ ಏರಿಕೆಯಾಗಿದ್ದು 469 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಮಂಗಳವಾರ ಒಂದೇ ದಿನ 96 ಮಂದಿಗೆ ಕೋವಿಡ್ ದೃಢಪಟ್ಟಿದ್ದು ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಕರಣಗಳು ದಾಖಲಾದ ಸಂದರ್ಭ ಇದಾಗಿದೆ ಮಂಡ್ಯ ನಗರದಲ್ಲೇ ಕೋವಿಡ್ ಹೆಚ್ಚಾಗಿ ವ್ಯಾಪಿಸುತ್ತಿದ್ದು ನಗರದಾದ್ಯಂತ ಸೀಲ್ಡೌನ್ ಪ್ರದೇಶಗಳು ಎದ್ದು ಕಾಣುತ್ತಿವೆ ಇದು ನಾಗರಿಕರಲ್ಲಿ ಆತಂಕ ಹುಟ್ಟಿಸಿದೆ ಇನ್ನೂ ಎಷ್ಟು ದಿನ ಹೀಗೆ ಸೀಲ್ಡೌನ್ ಆಗ್ತಾ ಹೋಗುತ್ತೋ ಈ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗುತ್ತೋ ನಮಗಂತೂ ಗೊತ್ತಿಲ್ಲ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಆತಂಕಕ್ಕೆ ಒಳಗಾಗಬೇಡಿ ಆದರೆ ನಿಮ್ಮ ಸೇಫ್ಟಿಯನ್ನು ನೀವು ಕಾಪಾಡ್ಕೊಳ್ಳಿ ಸೀಲ್ಡೌನ್ ಆಗಿರುವಂತಹ ಪ್ರದೇಶಗಳಲ್ಲಿ ಹೋಗಬಾರ್ದು ಅಂತ ಹೇಳಿದ್ರೂ ಕೂಡ ಆ ಟೇಪ್ಗಳನ್ನು ಕಟ್ ಮಾಡಿ ಅಲ್ಲಿ ನುಗ್ಗುವಂತಹದ್ದು ಕಾರ್ಯಗಳನ್ನು ಮಾಡುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೋಬೇಕಾಗಿದೆ ಇದಕ್ಕೆ ಸಂಬಂಧಿಸಿದಂತಹ ವರದಿ ನೋಡ್ಕೊಂಡು ಬನ್ನಿ ಮಂಡ್ಯ ನಗರದಲ್ಲಿ ಜನ ತಿರುಗಾಡಲು ಹೆದರಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಗರದ ಬಹುತೇಕ ಪ್ರದೇಶಗಳು ಸೀಲ್ಡೌನ್ಗೆ ಒಳಗಾಗಿವೆ ವಿದ್ಯಾನಗರ ಅಶೋಕನಗರ ಚಾಮುಂಡೇಶ್ವರಿ ನಗರ ಸೇರಿದಂತೆ ಅನೇಕ ವಾರ್ಡ್ಗಳಲ್ಲಿ ಕೊರೋನಾ ತನ್ನ ರೌದ್ರ ನರ್ತನವನ್ನು ಮಾಡುತ್ತಿದೆ ಕೊರೋನಾಗಳು ಇಲ್ಲಿ ಜಾಸ್ತಿ ಎಲ್ಲ ಕಡೆ ಎಚ್ಚರಿಸ್ಕೋಬೇಕು ಸ್ಯಾನಿಟೈಸ್ ಹಾಕಬೇಕು ಮಾಸ್ಕ್ ಹಾಕಬೇಕು ಸಿಕ್ಕಾಬಿಟ್ಟೆ ಹಿಂಸೆ ಆಯ್ತಿದೆ ಈ ಸರ್ಕಾರ ಕ್ರಮ ಕೈ ತೊಳ್ಕೋಬೇಕು
ಸಿಕ್ಕಾಪಟ್ಟೆ ಇಲ್ಲಿ ಸಿಲ್ಡೋನ್ ಆಯ್ತಿದೆ. ವಿದ್ಯಾನಗರದ ಅನ್ನಪೂರ್ಣೇಶ್ವರಿ ದೇವಾಲಯ ಬಳಿ ಇರುವ ಪಿಜ್ಜಾ ಹಟ್ ಹಾಗೂ ದೋಸೆ ಕಾರ್ನರ್ ಕುಟುಂಬದ ಸದಸ್ಯರಲ್ಲಿ ಕೋವಿಡ್ ಪತ್ತೆಯಾಗಿದೆ. ಆದ್ದರಿಂದ ಸದಾ ಜನರಿಂದ ಗಿಜುಗುಡುತ್ತಿದ್ದ ಇಲ್ಲಿನ ಎಲ್ಲಾ ವ್ಯಾಪಾರ ಮಳಿಗೆಗಳು ಬಂದ್ ಆಗಿವೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೂ ಸಹ ಕೋವಿಡ್ ಭೀತಿ ಎದುರಾಗಿದೆ. ಅಶೋಕ್ ನಗರದಲ್ಲಿ ಈಗ ನಾನು ಈಗಿರುವಂತಹ ಸ್ಥಳದಲ್ಲೂ ಅಶೋಕ್ ನಗರ ಇದು ಗಣಪತಿ ದೇವಸ್ಥಾನದ ಹತ್ರ ಇಲ್ಲೂ ಈಗ ಸೀಲ್ ಡೌನ್ ಆಗಿದೆ. ಇದ್ರ ಹಿಂದ್ಗಡೆ ಕ್ರಾಸು ಸೀಲ್ ಡೌನ್ ಆಗಿದೆ. ನಾವು ಯಾವ ನಗರದ ಯಾವ ರಸ್ತೆಗೆ ಹೋದ್ರೂ ಸೀಲ್ ಡೌನ್ ಸೀಲ್ ಡೌನ್ ಸೀಲ್ ಡೌನ್ ಅಂತ ಇದ್ದಾರೆ. ಓಡಾಡೋಕ್ಕೂ ಜೊತೆಗೆ ಹಿಂಸೆ ಆಗ್ತಾ ಇದೆ ಜನಗಳಿಗೆ. ಜೊತೆಗೆ ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡ್ರೂ ಎಲ್ಲಿ ಎಡುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಜನಗಳು ಅಷ್ಟೇನೆ ಚೂರು ಎಚ್ಚರಿಕೆಯಿಂದ ವರ್ತಿಸಬೇಕು. ಕೋವಿಡ್ ಪತ್ತೆಯಾದ ಕೂಡಲೇ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ರೋಗ ನಿರೋಧಕ ದ್ರಾವಣ ಸಿಂಪಡಿಸಿ ಸೀಲ್ ಡೌನ್ ಮಾಡಿರುತ್ತಾರೆ. ಆದರೆ ಬಹುತೇಕ ಪ್ರದೇಶಗಳಲ್ಲಿ ಸೀಲ್ ಡೌನ್ ಆದೇಶವನ್ನು ಸಾರಾಸಗಟಾಗಿ ಉಲ್ಲಂಘನೆ ಮಾಡುತ್ತಿರುವುದು ಕಂಡು ಬರ್ತಾ ಇದೆ. ನಗರಸಭೆ ಅಧಿಕಾರಿಗಳು ಸೀಲ್ ಡೌನ್ ಪ್ರದೇಶದಲ್ಲಿ ಟೇಪ್ ಹಾಕಿ ಹೊರಟರೆ ಹಿಂದಿನಿಂದಲೇ ಟೇಪ್ ಅನ್ನು ಕಟ್ ಮಾಡಿ ನಾಗರಿಕರು ಆರಾಮವಾಗಿ ಓಡಾಡುತ್ತಿದ್ದಾರೆ. ಈಗ ಅವರೇಕಾಯಿನ ಬಿಸ್ನೆಸ್ ಎಲ್ಲ ಡೆಲ್ ಆಗಿದೆ, ನಮಗೂ ವ್ಯಾಪಾರಗಳಿಲ್ಲ, ತುಂಬ ತೊಂದರೆ ಆಗ್ತಿದೆ. ದಿನ 100 ರೂಪಾಯಿ ಬಂಡವಾಳ ಹಾಕ್ತೀವಿ, ಬಂಡವಾಳನೂ ಸಿಗ್ತಾ ಇಲ್ಲ, ಸಾಕಷ್ಟು ನಮಗೆ ತೊಂದರೆ ಆಗಿದೆ. ಆದ್ರ ದೇಶದಿಂದ ನಮ್ಮ ಜನಗಳು ಸುದಾ ಎಲ್ಲರೂ ಒಂದು ಮಾಸ್ಕನ್ನು ಹಾಕ್ಕೊಂಡು ದೊಡ್ಡ ಡಿಸ್ಟೆನ್ಸ್ ಮಾಡ್ಕೊಂಡು ಹಾಗೆ ಹಂಚರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆಂದ್ರೆ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಯ್ತಾ ಇದೆ. ಈಗ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ರವರು ಸೀಲ್ ಡೌನ್ ಪ್ರದೇಶಗಳಿಗೆ ಭೇಟಿ ನೀಡಿ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕೊರೋನಾದಿಂದ ಮುಕ್ತರಾಗುವಂತೆ ಮನವಿ ಮಾಡಿದರೂ ಸಹ ಜನ ಗಮನ ನೀಡುತ್ತಿಲ್ಲ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ನೀಡಿ ಸೀಲ್ ಡೌನ್ ಆದೇಶವನ್ನು ಉಲ್ಲಂಘಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. ಜನರಿಗೆ ಎಲ್ರಿಗೂ ಗೊತ್ತಿದೆ, ಒಂದು ಏರಿಯಾದಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದ ತಕ್ಷಣ ಆ ಏರಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತೇವೆ, ಬಫರ್ ಝೋನ್ ಅಂತ ಮಾಡ್ತೀವಿ. ಮೊದಲು ಕಂಟೈನ್ಮೆಂಟ್ ಝೋನ್ 28 ಡೇಸ್ ಇರ್ತಿತ್ತು, ಇವಾಗ 14 ಡೇಸ್ ಮಾಡಿದ್ದಾರೆ. ಸೊ ಮೊದಲು ದೊಡ್ಡ ಏರಿಯಾ ಇರ್ತಿತ್ತು, ಇವಾಗ ಜಸ್ಟ್ ಸ್ಮಾಲ್ ಏರಿಯಾ ಮಾಡಿದ್ದಾರೆ. ಇದರ ಉದ್ದೇಶ ಇಷ್ಟೇ. ಕಂಟೈನ್ಮೆಂಟ್ ಝೋನ್ ಅಂತ ಅಂದರೆ ಕಂಟೈನ್ಮೆಂಟ್ ಝೋನಲ್ಲಿರುವ ವ್ಯಕ್ತಿಗಳು ಜಾಸ್ತಿ ಅನಾವಶ್ಯಕವಾಗಿ ಚಲನವಲನಗಳನ್ನ ಆ ಏರಿಯಾದಿಂದ ಹೊರಗಡೆ ಮಾಡಬಾರ್ದು. ಮಾಡೋದ್ರಿಂದ ಇಲ್ಲಿ ಯಾರ್ಯಾರು ಪಾಸಿಟಿವ್ ಬಂದಿದ್ದು ಅಂಥವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಕಂಟೈನ್ಮೆಂಟ್ ಝೋನ್ ಒಂದು. ಎರಡನೇದು, ಅಲ್ಲಿ ಏನಾರು ಪಾಸಿಟಿವ್ ಬೈ ಚಾನ್ಸ್ ಇದ್ದು ಸೊ ಅವ್ರಿಗೆ ಏನಾದರೂ ಜ್ವರ ನೆಗಡಿ ಕೆಮ್ಮಿದ್ದು ಅವ್ರಿಗೆ ಸೀರಿಯಸ್ ಆಗ್ಬೋದು ಅಂಥ ಟೈಮಲ್ಲಿ ನಾವು ಹಾಸ್ಪಿಟ್ಲಿಗೆ ಪಿಕ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಮತ್ತು ಟೆಸ್ಟ್ ಮಾಡಿಸುವಂಥದ್ದು ಮಾಡ್ತಾ ಇರೋದು. ಕಂಟೈನ್ಮೆಂಟ್ ಝೋನಲ್ಲಿ ಇರುವಂಥವರು ಅಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಇರ್ತಾರೆ. ಆ ಪ್ರೈಮರಿ ಕಾಂಟ್ಯಾಕ್ಟ್ಗಳಿಗೆ ಬೈ 6th or 7th day ಅವರಿಗೆ ನಾವು ಟೆಸ್ಟನ್ನು ನಾವು ಕಂಡಕ್ಟ್ ಮಾಡಬೇಕಾಗತ್ತೆ. ಸೊ ಅವರೇನ ಪಾಸಿಟಿವ್ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈ ಉದ್ದೇಶದಲ್ಲಿ ಕಂಟೈನ್ಮೆಂಟ್ ಝೋನ್ ಇದೆ. ಈ ಕಂಟೈನ್ಮೆಂಟ್ ಝೋನ್ ಇವಾಗ 14 ಡೇಸ್ ಇದೆ. ಆ 14 ಡೇಸ್ ಹೌಸ್ ಟು ಹೌಸ್ ಸರ್ವೆನ ದಿನ ಬಿಟ್ಟು ದಿನ ನಿಮ್ಮ ಏರಿಯಾದಲ್ಲಿ ಮಾಡ್ತಾರೆ. ಆದರೆ ಸುಮಾರು ಜನ ಈ ಕಂಟೈನ್ಮೆಂಟ್ ಝೋನ್ನ ಬ್ರೇಕ್ ಮಾಡಿ ಫ್ರೀಯಾಗಿ ಓಡಾಡ್ತಿರೋದು ಈ ನಡುವೆ ಕಂಡುಬಂದಿದೆ ಮತ್ತು ದೂರುಗಳು ಬಂದಿದ್ದಾವೆ. ದಯವಿಟ್ಟು ನಿಮಗೋಸ್ಕರ, ನಿಮ್ಮ ಮನೆಯವ್ರಿಗೋಸ್ಕರ ಮತ್ತು ಈ ಜಿಲ್ಲೆಯ ಜನತೆಗೋಸ್ಕರ ಕಂಟೈನ್ಮೆಂಟ್ ಝೋನ್ ಗೈಡ್ಲೈನ್ಸ್ ಏನಿದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ, ಅನ್ನೆಸರಿ ಹೊರಗಡೆ ಹೋಗಬೇಡಿ. ಸೊ ಇದರಿಂದ ಅನಾನುಕೂಲತೆ ಹೊರತು ಅನುಕೂಲತೆ ಯಾವುದೇ ಥರದ್ದು ಆಗೋದಿಲ್ಲ. ಕ್ಷಣಿಕ ನಾವು ವಿಚಾರಕ್ಕೆ ಹೋಗಿ ಸುಮ್ಮನೆ ಎಲ್ಲರಿಗೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಈಗಾಗಲೇ ನೋಡ್ತಾ ಇದ್ದೀರಿ ಆಸ್ಪತ್ರೆಗೆ ಎಷ್ಟು ಜನ ಅಡ್ಮಿಟ್ ಆಗ್ತಾರೆ, ಡೈಲಿ 90-70 ಈ ಥರ ಪಾಸಿಟಿವ್ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಮಟ್ಟಿಗೆ ಆಗುತ್ತೆ ಅಂತ ಇದನ್ನು ಗಮನದಲ್ಲಿರಿಸ್ಕೊಳ್ಳದೆ ಹೋದರೆ ಇದನ್ನು ದಯವಿಟ್ಟು ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ. ಆಯುಷ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೂರ್ಣಾವಧಿ ವೈದ್ಯರುಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ವರದಿಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ಸರಿಸಮಾನ ವೇತನ ಭತ್ಯೆಗಳನ್ನು ಮಂಜೂರು ಮಾಡಬೇಕು, ಕೋವಿಡ್ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ವೈದ್ಯರಿಗೆ ಪ್ರೋತ್ಸಾಹಧನ ಯೋಜನೆಯನ್ನು ವಿಸ್ತರಿಸಬೇಕು, ನೇಮಕಾತಿ ನಿಯಮಗಳನ್ನು ಪರಿಷ್ಕರಣೆ ಮಾಡುವುದು ಸೇರಿದಂತೆ 13 ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ 13 ಬೇಡಿಕೆಗಳನ್ನ ಈಡೇರಿಸಬೇಕು, ಜೊತೆಗೆ ಇದನ್ನ ಸಿಎಂ ಅವರಿಗೆ ತಮ್ಮ ಮುಖಾಂತರ ತಲುಪಿಸಿ, ಡಿಸಿ ಅವ್ರ ಮುಖಾಂತರ ತಲುಪಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪ್ರಮುಖವಾದ ಬೇಡಿಕೆ ನಮಗೆ 7ನೇ ವೇತನ ಆಯೋಗ ಮತ್ತು COVID-19 ಟ್ರೀಟ್ಮೆಂಟಲ್ಲಿ ಇಚ್ಛೆ ಪಟ್ಟವರಿಗೆ ಆಯುಷ್ ಔಷಧಿಗಳನ್ನ ಕೊಡುವಂಥ ಒಂದು ಅವಕಾಶವನ್ನು ಕೊಡಬೇಕು. ಮತ್ತು COVID-19 ಡ್ಯೂಟಿಯಲ್ಲಿ ಮಾಡ್ತಿರೋತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳಿಗೂ ಕೂಡ
ಅಲೋಪತಿ ವೈದ್ಯರ ಪ್ರಕಾರನೇ ನಮಗೆ ಪ್ರೋತ್ಸಾಹ ಧನ ಮತ್ತು ಇನ್ಶೂರೆನ್ಸ್ ಕವರ್ ಅನ್ನು ಮಾಡುವಂಥದ್ದು. ನೇತೃತ್ವವನ್ನು ಡಾಕ್ಟರ್ ಪ್ರಸನ್ನ ಕುಮಾರ್, ಡಾಕ್ಟರ್ ಲೋಕೇಶ್ ಸೇರಿದಂತೆ ಇತರರು ವಹಿಸಿದ್ದರು. ದಿನದಿಂದ ದಿನಕ್ಕೆ ಕೋವಿಡ್ ಪೀಡಿತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನಜಾಗೃತಿ ಮತ್ತು ಅರಿವು ಅವಶ್ಯಕವಾಗಿದೆ. ಪ್ರತಿಯೊಬ್ಬರೂ ತಮಗೆ ತಾವೇ ನಿಯಂತ್ರಣ ಹೇಳಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದೆ. ಸಂಸ್ಥೆಯ ಆವರಣದಲ್ಲಿ ನಡೆದ ಆನ್ಲೈನ್ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ವಿ ರವೀಂದ್ರ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಅವರು, ವಿದ್ಯಾರ್ಥಿಗಳಿಗೆ ಕೋವಿಡ್ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಆನ್ಲೈನ್ ಮೂಲಕ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇಂದಿನ ಸ್ಥಿತಿಗತಿಗೆ ಈ ಕಾರ್ಯಕ್ರಮ ಪೂರಕವಾಗಲಿದೆ. ಪ್ರಬಂಧ ಸ್ಪರ್ಧೆಯಲ್ಲಿ 50 ಪ್ರಶ್ನೆಗಳಿದ್ದು ಕೋವಿಡ್ನ ಹುಟ್ಟು, ಬೆಳವಣಿಗೆ ಹಾಗೂ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು. ಅದರಲ್ಲೂ ಕೋವಿಡ್ನ ಹುಟ್ಟು, ಕೋವಿಡ್ನ ಬೆಳವಣಿಗೆ, ಕೋವಿಡ್ನ 19 ಹೇಗೆ ಅವಾಯ್ಡ್ ಮಾಡಬೇಕು, ಆಮೇಲೆ ಹೇಗೆ ಬಿಹೇವ್ ಮಾಡಬೇಕು ಈ ಒಂದು ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದು ಇದರ ಕರ್ತವ್ಯ ಆಗಿದೆ ಹಾಗೂ ನಮ್ಮ ಕಾರ್ಯಕ್ರಮವಾಗಿದೆ. ಮತ್ತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಬೇಕು ಅಂದರೆ SMS ಅಂತೀವಿ, ಪ್ರಾಕ್ಟೀಸ್ SMS, ಪ್ರಾಕ್ಟೀಸ್ ಸ್ಯಾನಿಟೈಸಿಂಗ್, ಪ್ರಾಕ್ಟೀಸ್ ಮಾಸ್ಕಿಂಗ್, ಪ್ರಾಕ್ಟೀಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಈ ಸಂದರ್ಭದಲ್ಲಿ ಡಾಕ್ಟರ್ ಷಣ್ಮುಖ, ಡಾಕ್ಟರ್ ವೀಣಾ, ಹರೀಶ್, ಶ್ರೀನಿವಾಸ್, ಪುಟ್ಟಸ್ವಾಮಿ, ನರೇಂದ್ರ ಬಾಬು, ಪೂಜಾ ನಾಗಪಾಲ್, ಡಾಕ್ಟರ್ ದಿನೇಶ್ ಪ್ರಭು ಸೇರಿದಂತೆ ಇನ್ನಿತರರಿದ್ದರು. ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಯಮಾವಳಿ ಹಾಗೂ ಷರತ್ತುಗಳನ್ನು ಪೂರೈಸಿ ಅಧಿಕೃತ ಅನುಮತಿ ಪಡೆದು ಗಣಿಗಾರಿಕೆ ನಡೆಸುತ್ತಿರುವ 20 ಹೆಚ್ಚು ಕ್ರಷ್ ಮಾಲೀಕರ ಗಣಿಗಾರಿಕೆಗೆ ಪಟ್ಟಭದ್ರರ ಅಪಪ್ರಚಾರದಿಂದ ಸಂಕಷ್ಟ ಎದುರಾಗುತ್ತಿದೆ ಎಂದು ಸ್ಟೋನ್ ಕ್ರಷರ್ ಓನರ್ಸ್ ಅಂಡ್ ಕ್ವಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕೃಷ್ಣಪ್ಪ ತಿಳಿಸಿದ್ದಾರೆ. KRS ಅಣೆಕಟ್ಟೆಗೆ ಅಪಾಯ ತಂದೊಡುವ ದುಸ್ಸಾಹಸಕ್ಕೆ ಯಾವುದೇ ಗಣಿ ಮಾಲೀಕರು ಮುಂದಾಗಿಲ್ಲ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ನಿಗೂಢ ಶಬ್ದದ ವಿಚಾರವಾಗಿ ಜಿಲ್ಲಾಡಳಿತಕ್ಕೆ 5 ಹಂತದ ವರದಿ ನೀಡಿದ್ದು, ಅಣೆಕಟ್ಟೆ ವ್ಯಾಪ್ತಿಯ 15-20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಶಿಫಾರಸು ಮಾಡಿದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ. ಕೆಲವು ವಿರೋಧ ಸಂಚು ರೂಪಿಸಿ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಈ ದಿನ ನಮ್ಮ ಮಂಡ್ಯ ಬಂದಿಗೆ ಕರೆಯನ್ನು ಕೊಟ್ಟಿದ್ದರು. ಮಂಡ್ಯ ಜನತೆ ಬಂದಿಗೆ ಬೆಂಬಲ ನೀಡದೇ ಇಬ್ಬಳಗೊಳಿಸಿದ್ದಾರೆ. ಆದ್ದರಿಂದ ಸಂಘದ ಪರವಾಗಿ ಮಂಡ್ಯ ಜನತೆಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬೇಬಿ ಬೆಟ್ಟದಲ್ಲಿ 2006 ಗಣಿಗಾರಿಕೆ ನಡೆಯುತ್ತಿದ್ದು, KRS ನಿರ್ಮಾಣ ಹಾಗೂ ಜಿಲ್ಲೆಯ ಪ್ರಮುಖ ನಿರ್ಮಾಣಗಳಿಗೆ ಬೇಬಿ ಬೆಟ್ಟದ ಉತ್ಪನ್ನಗಳನ್ನು ಸ್ವತಂತ್ರ ಪೂರ್ವದಿಂದಲೂ ಬಳಸಲಾಗಿದೆ ಎಂಬುದನ್ನು ಟೀಕಾಕಾರರು ಅರಿತುಕೊಳ್ಳಬೇಕಾಗಿದೆ. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ KRSಗೆ ಭೇಟಿ ನೀಡಿದ ತಜ್ಞರ ತಂಡವನ್ನು ಇದೇ ಚಳುವಳಿಗಾರರು ಗೋಬ್ಯಾಕ್ ಚಳುವಳಿ ಮೂಲಕ ಹಿಂದಕ್ಕೆ ಕಳುಹಿಸಿದ ಮರ್ಮವೇನು ಎಂಬುದನ್ನು ಪ್ರಶ್ನಿಸಿದೆ. ಮಳವಳ್ಳಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ CITU ಮತ್ತು ಜನವಾದಿ ಸಂಘಟನೆಯ ಕಾರ್ಯಕರ್ತರ ಮೇಲೆ ಪೊಲೀಸರು ನಡೆಸಿರುವ ದೌರ್ಜನ್ಯವನ್ನು ಖಂಡಿಸಿ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ಬೀದಿ ಬದಿ ಮಾರಾಟಗಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊರೋನಾ ಸಂಕಷ್ಟವನ್ನು ಮುಂದಿಟ್ಟುಕೊಂಡು ಪೊಲೀಸರು ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಕೊಡುತ್ತಿಲ್ಲ, ಜೊತೆಗೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ವ್ಯಾಪಾರಸ್ಥರನ್ನ ತೆರವುಗೊಳಿಸುವ ಮುನ್ನ ಪಟ್ಟಣ ವ್ಯಾಪಾರ ಸಮಿತಿ ಸಭೆ ಕರೆದು ಸ್ಥಳ ಬದಲಾವಣೆ ಮಾಡಬೇಕು. ಮಹಿಳೆಯರನ್ನ ಪುರುಷ ಪೊಲೀಸರು ಎಳೆದಾಡಿ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಅಂತಹ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಎದುರು ಹೋರಾಟ ನಡೆಸಿದರು. ನೇತೃತ್ವವನ್ನು ಶಿವಕುಮಾರ್, ಸಿ ಕುಮಾರಿ, ರಾಮು, ರಿಫತ್ ಉಲ್ಲಾ ಖಾನ್ ವಹಿಸಿದ್ದರು. ಬೆಳೆಗಳಿಗೆ KRSನಿಂದ ನೀರು ಹರಿಸುವಂತೆ ರೈತರ ಮನವಿಗೆ ಸರ್ಕಾರ ಸ್ಪಂದಿಸಿದ್ದು, ಬುಧವಾರ ಕೃಷ್ಣರಾಜಸಾಗರ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಲಾಗಿದೆ. ಇದರಿಂದ ರೈತರು ಹರ್ಷಚಿತ್ತರಾಗಿದ್ದಾರೆ. ಕೃಷಿ ಕಾಯಕ ಕೂಡ ಬಿರುಸಾಗಿ ಸಾಗಿದೆ. ಬುಧವಾರದಿಂದ KRS ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ಆದೇಶದ ಮೇರೆಗೆ ರೈತರ ಬೆಳೆಗೆ ಕಟ್ಟು ನೀರು ಪೂರೈಸಲಾಗುತ್ತಿದೆ. ಬಿಸಿ ವರುಣ, ವಿರಿಜಾ, CDS ಸೇರಿ ಹಲವು ನಾಲೆಗಳಿಗೆ ನೀರು ಹರಿದಿದೆ. ಇತ್ತೀಚೆಗೆ KRSನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಚರ್ಚೆ ನಡೆದಿತ್ತು. ಸಭೆಯ ನಿರ್ಧಾರದಂತೆ ನಾಲೆಯಲ್ಲಿ ನೀರು ಬಂದಿದ್ದರಿಂದ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಚುರುಕುಗೊಂಡಿದ್ದು ರೈತರು ವ್ಯವಸಾಯದಲ್ಲಿ ಮಗ್ನರಾಗಿದ್ದಾರೆ. KR ಪೇಟೆ ಪುರಸಭೆಯ ನೂತನ
ನೂತನ ಕಾರ್ಯಾಲಯವನ್ನು ರಾಜ್ಯದ ಪೌರಾಡಳಿತ, ರೇಷ್ಮೆ, ತೋಟಗಾರಿಕೆ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ನಾರಾಯಣಗೌಡ ಲೋಕಾರ್ಪಣೆಗೊಳಿಸಿ ಪಟ್ಟಣದ ಸಮಗ್ರವಾದ ಅಭಿವೃದ್ಧಿಗೆ ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೆಆರ್ಪೇಟೆ ಪುರಸಭೆಯ ಎಲ್ಲಾ 23 ವಾರ್ಡುಗಳಲ್ಲಿಯೂ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯವನ್ನು ಅನುಷ್ಠಾನಗೊಳಿಸಲು 25 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಪುರಸಭೆಯ ಹೈಟೆಕ್ ಕಟ್ಟಡವನ್ನ 6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲು ಈಗಾಗಲೇ ಭೂಮಿ ಪೂಜೆ ಮಾಡಲಾಗಿದೆ. ಕೆಯುಐಡಿಎಫ್ಸಿ ವತಿಯಿಂದ 6 ಕೋಟಿ ಅನುದಾನವು ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾಗಿದೆ. ಒಳಚರಂಡಿ ಯೋಜನೆಯ ಕಾಮಗಾರಿಯನ್ನ ಸಂಪೂರ್ಣಗೊಳಿಸಿ ಜನತೆಯ ಸೇವೆಗೆ ಸಮರ್ಪಿಸಲಾಗುವುದು. ಟೀಕಾಕಾರರ ಟೀಕೆಗೆ ಟಿಪ್ಪಣಿಗಳಿಗೆ ಅಭಿವೃದ್ಧಿಯ ಮೂಲಕ ಉತ್ತರ ನೀಡುತ್ತೇನೆ ಎಂದರು. ಇಡೀ ಕರ್ನಾಟಕದಲ್ಲಿ ಕೋವಿಡ್-19 ಬಂದಂತ ಸಂದರ್ಭದಲ್ಲಿ ಎಲ್ಲೋ ಅಭಿವೃದ್ಧಿಯನ್ನ ತಡೆಹಿಡಿಯಲಾಗಿದೆ. ಉದ್ಘಾಟನೆ ಮಾಡಂಗ ಆಗಲ್ಲ. ಇವರತ್ರ ಪಾಠ ಕಲ್ತಾನೆ ರಾಜಕಾರಣ ಮಾಡೋ ಅಗತ್ಯ ಇಲ್ಲ, ಅದನ್ನ ಗಮನಿಸಬೇಕು. ಕಾರ್ಯಕ್ರಮದಲ್ಲಿ ಶಿವಾನಂದಮೂರ್ತಿ, ಸತೀಶ್ ಕುಮಾರ್, ಸುಧಾಕರ್, ಬ್ಯಾಟರಾಯಗೌಡ, ಲಕ್ಷ್ಮಣ್ ಭಾಗವಹಿಸಿದ್ದರು. ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯ ಕೋವಿಡ್ ವಾರ್ಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಹಾಗೂ ಸಿಬ್ಬಂದಿಗೆ ಮಾಸ್ಕ್ ಹಾಗೂ ಪಿಪಿಟಿ ಕಿಟ್ ಸೇರಿದಂತೆ ಸರಿಯಾದ ಸುರಕ್ಷತಾ ಸಲಕರಣೆಗಳು ನೀಡುತ್ತಿಲ್ಲ ಎಂದು ವೈದ್ಯರು ಹಾಗೂ ಸಿಬ್ಬಂದಿಗಳು ಇತ್ತೀಚೆಗೆ ಕರ್ತವ್ಯ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಹಿನಿಯ ಪ್ರಧಾನ ಸಂಪಾದಕರು ಈ ವಿಚಾರವನ್ನ ಶಾಸಕರು ಗಮನಹರಿಸುವರೆ ಎನ್ನುವ ನಿಟ್ಟಿನಲ್ಲಿ ಸಲಹೆ ನೀಡಿ ತುರ್ತು ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಸ್ವರ್ಣ ನ್ಯೂಸ್ನಲ್ಲಿ ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಶಾಸಕರ ಕರ್ತವ್ಯ ಪ್ರಜ್ಞೆ ಪ್ರಶಂಸೆಗೆ ಪಾತ್ರವಾಗಿದೆ. ನಿಜ, ಯಾವುದೇ ಒಂದು ಸಮಾಜಮುಖಿ ವಾಹಿನಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಿದೆ, ಯಾವುದೇ ಒಂದು ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಿದೆ ಅಂತಂದರೆ ಜನಪ್ರತಿನಿಧಿಗಳು ಅವರು ಯಾವ ಆ್ಯಂಗಲಲ್ಲಿ ತಗೋತಾರೆ, ಅದ್ರ ಬಗ್ಗೆ ಯಾವ ಆ್ಯಕ್ಷನನ್ನು ತಗೋತಾರೆ, ತಕ್ಷಣಕ್ಕೆ ತಗೋತಾರ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಿಜಕ್ಕೂ ಕೂಡ ಈ ಒಂದು ಘಟನೆ ಪ್ರಶಂಸೆಯನ್ನು ಕೊಡುವಂತಹ ಘಟನೆಯಾಗಿದೆ. ಈ ಕುರಿತು ವಿಸ್ತೃತವಾದ ವರದಿಯನ್ನ ಸ್ವರ್ಣವಾಹಿನಿ ಬಿತ್ತರಿಸಿದ್ದು, ಶಾಸಕರ ಗಮನಕ್ಕೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆ ಪರಿಹರಿಸುವಂತೆ ಮನವರಿಕೆ ಮಾಡಿಕೊಟ್ಟಿತ್ತು. ನ್ಯೂಸ್ಗೆ ಒಂದು ಲಿಂಕ್ ಕೊಡ್ತೀನಿ. ನಮ್ಮ ತಾಲೂಕು ವರದಿಗಾರಂತಹ ಪ್ರಭಾವಿ ವರದಿಗಾರಂತಹ ಮಳವಳ್ಳಿ ಸ್ವಾಮಿ ಅವರು, ಮಳವಳ್ಳಿ ಮಲ್ಲಿಕರ್ ಸ್ವಾಮಿ ಅವರೇ, ನಿಮ್ಗೊಂದು ವರ್ಕ್ ಕೊಡ್ತೀನಿ. ಇವತ್ತೇನಂತಂದ್ರೆ ಅನ್ನದಾನಿಯವರು ಬಹಳ ಕ್ರಿಯಾಶೀಲ ಶಾಸಕರು, ಬದ್ಧತೆ ಇರತಕ್ಕಂಥ ಶಾಸಕರು, ಹಿಡಿದ ಕೆಲಸವನ್ನು ಮಾಡ್ತಾರೆ ಅಂತ ಕೇಳಿದ್ದೀನಿ. ನಾನು ಈ ಅಪಾಯಿಂಟ್ಮೆಂಟ್ ಕೊಡ್ತಿದ್ದೀನಿ ಏನಂತಂದರೆ, ಬಹುಶಃ ಇದು ಶಾಸಕರಿಗೆ ಗೊತ್ತಿದ್ರೆ ಖಂಡಿತ ಅವರು ಅಟೆಂಡ್ ಮಾಡ್ತಿದ್ರು ಅಂತ ನನಗನ್ಸುತ್ತೆ. ಯಾಕಂತಂದರೆ ಕೋವಿಡ್ ಶುರುವಾದ ಮೇಲೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ, ಆಹಾರದ ಕಿಟ್ಗಳನ್ನು ನೀಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಶಾಸಕರಿಗೆ ಈ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಅಂತ ನನಗನ್ನಿಸ್ತಾ ಇದೆ ಪರ್ಸನಲಿ. ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ನಿಮಗೆ ಏನು ಕೆಲಸ ಅಂತಂದರೆ ನಾಳೆ ಶಾಸಕರನ್ನ ಅನ್ನದಾನಿ ಅವರು ಕರ್ಕೊಂಡು ಹೋಗಿ ಅಥವಾ ಈ ವಿಡಿಯೋ ತೋರಿಸ್ಬೇಕು, ಅವ್ರಿಗೆ ತೋರಿಸ್ಬೇಕು. ನಾಳೆ ಬೆಳಿಗ್ಗೆ ಈ ರಿಪೋರ್ಟ್ ಅಟೆಂಡ್ ಆಗಬೇಕು. ಶಾಸಕರಿಗೆ ಗೊತ್ತಾಗಿಯೂ ಕೆಲಸ ಆಗಲಿಲ್ಲ ಅಂತಂದರೆ ಮಿಕ್ಕದ್ದು ನಾವು ನೋಡ್ಕೊಂತೀವಿ. ನಾನು ನಾಳೆ ನ್ಯೂಸ್ಗೆ ಇದನ್ನು ನೋಡ್ತಿರ್ತೀನಿ. ಅನ್ನದಾನಿಯವ್ರಿಗೆ ನ್ಯೂಸ್ ತೋರಿಸ್ಬೇಕು. ನೀವು ಅನ್ನದಾನಿಯವ್ರ ರಿಯಾಕ್ಷನ್ ತೊಗೋಬೇಕು. ಅನ್ನದಾನಿಯವರು ನನ್ನ ಪ್ರಕಾರ ಈ ಆಸ್ಪತ್ರೆಗೆ ಹೋಗಬೇಕು. ಆ ಕ್ಷಣಕ್ಕೆ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಶಾಸಕರಿಂದ ನಾನು ಬಯಸಿದ್ದೀನಿ. ಇದು ತಪ್ಪಲ್ಲ, ಯಾಕಂದರೆ ತಾಲೂಕು ಆಡಳಿತ ಮಾಡಿಲ್ಲ. ಯಾಕಂದರೆ ಇದು ಕಾಮೆಂಟ್ ಅಲ್ಲ, ಇದು ಆದೇಶವೂ ಅಲ್ಲ, ಇದು ಬೆದರಿಕೆಯೂ ಅಲ್ಲ, ಗೌರವಪೂರ್ವಕವಾದಂಥ ಸಲಹೆ. ಒಂದು ಮಾಧ್ಯಮ ನಿಮ್ಮ ಗಮನಕ್ಕೆ ತರಬೇಕು, ತರ್ತಾ ಇದ್ದೀವಿ. ಈ ಕೆಲಸ ನಿಮ್ಮಿಂದ ಆಗತ್ತೆ ಅಂತ ನಾನಂತೂ ಅನ್ಕೊಂಡಿದ್ದೀನಿ ಶಾಸಕರೇ. ವರದಿ ಪ್ರಕಟವಾದ ತಕ್ಷಣವೇ ಗಮನ ಹರಿಸಿದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಮಹದೇವ್ ನಾಯಕ್ ರವರನ್ನ ತರಾಟೆಗೆ ತೆಗೆದುಕೊಂಡರು. ಇವತ್ತು ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ಗಳಿಗೆ ಸುಸಜ್ಜಿತವಾದಂಥ ಕೊಠಡಿಗಳಿಂದ ಅವ್ರು ವಾಸ ಮಾಡಲಿಕ್ಕೆ, ಮಲಗಲಿಕ್ಕೆ, ವಿಶ್ರಾಂತಿಗೆ, ಅದರಿಂದ ಸರ್ಕಾರ ಈ ಕಡೆ ಗಮನ ಹರಿಸಿ ಕೂಡಲೇ ಅವ್ರಿಗೆ ಸುಸಜ್ಜಿತವಾದಂಥ ಕೊಠಡಿಗಳನ್ನು ಒದಗಿಸ್ಕೊಡ್ಲಿಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಕೂಡ ನಾನೀಗ ಮಾತನಾಡಿದ್ದೀನಿ. ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡುವ ವೈದ್ಯರು, ಸಿಬ್ಬಂದಿ ಕೇವಲ ಒಂದು ಮಾಸ್ಕ್ ಮತ್ತು ಪಿಪಿ ಕಿಟ್ಗಾಗಿ ಪ್ರತಿಭಟನೆ ಮಾಡಿರುವುದು ಸ್ವರ್ಣ ಟಿವಿಯಲ್ಲಿ ವಿಸ್ತೃತವಾಗಿ ಪ್ರಕಟವಾಗಿದೆ ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಜೊತೆ ಸಭೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಡಾಕ್ಟರ್ಗಳ ಒಂದು ಅಭಿಪ್ರಾಯ ಪ್ರಕಾರ ಅವರಿಗೆ ಸರಿಯಾದ ರೀತಿಯಲ್ಲಿ ಪಿಪಿ ಕಿಟ್ ಸಮರ್ಪಕವಾಗಿ ಒದಗಿಸ್ತಾ ಇರ್ತಕ್ಕಂಥದ್ದು, ಒಂದು ಕೊನೆ ಕೊಟ್ಟರೆ ಇನ್ನೊಂದು ಕೊಡಲಿಲ್ಲ ಅಂತಕ್ಕಂಥ ಭಾವನೆ, ಅದೆಲ್ಲ ಸಮಸ್ಯೆ ಆಗಿ ಅವರು ಇವತ್ತು ಆ ಸಮಸ್ಯೆಯನ್ನು ಹೇಳ್ಕೊಳ್ಳೋಕ್ಕೆ ಮಾಧ್ಯಮದ ಸ್ನೇಹಿತರು ಹೋಗಿದ್ದಾರೆ. ಜೊತೆಗೆ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ, ಈಗ ಅವ್ರಿಗೆ ಡಾಕ್ಟರ್ ಮಾಧವ ನಾಯ್ಕು ಮತ್ತು DHO ಗಮನಕ್ಕೆ ತಂದಿದ್ದೇವೆ.
ಅವ್ರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ, ಯಾವುದೇ ಹಾಸ್ಪಿಟಲ್ ಇರತಕ್ಕಂಥ ಹಣವನ್ನು ಸದ್ಯಕ್ಕೆ ಉಪಯೋಗಿಸ್ಕೊಂಡು ಅವ್ರಿಗೆ ಬಿಲ್ಡಿಂಗ್ ಕೇಳಿದ್ರು ಮತ್ತು ಅವ್ರಿಗೆ ಆರೋಗ್ಯ ಪರಿಕರಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಜನಪ್ರತಿನಿಧಿಗಳಾಗಲಿ ಸಮಾಜಮುಖಿ ಆಶಯ ಹೊಂದಿರುವ ವಾಹಿನಿಗಳು ಸಮಸ್ಯೆಯನ್ನ ಅನಾವರಣಗೊಳಿಸಿದಾಗ ಸ್ಪಂದಿಸಿ ಪರಿಹಾರ ಕಲ್ಪಿಸಿದರೆ ಅದು ಸಾರ್ಥಕತೆಯ ಕೆಲಸವಾಗುತ್ತದೆ. ಮಿಕ್ಕೆಲ್ಲ ಜನಪ್ರತಿನಿಧಿಗಳು ಕೂಡ ಇದೇ ಹಾದಿಯಲ್ಲಿ ಸಾಗಲಿ ಎಂದು ವಾಹಿನಿಯ ಆಶಯವಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ ಹಣ ಲಪಟಾಯಿಸುತ್ತಿದ್ದಾರೆ. ಕ್ರೀಡಾ ಸಾಮಗ್ರಿಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎನ್ನುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅನಿತಾರವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರೇನ್ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ. ನನ್ನ ವಿರುದ್ಧ ಮಾಡಿರುವ ಆರೋಪಗಳೆಲ್ಲ ಸುಳ್ಳಿನ ಕಂತೆಯಾಗಿದೆ. ಇಲಾಖೆಯ ನಿಯಮಾನುಸಾರ ಜಿಲ್ಲಾ ಪಂಚಾಯಿತಿಯ ಸಿಇಒರವರ ನಿರ್ದೇಶನದಂತೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿದೆ. ನಾನು ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಸಿಲ್ಲ. ಸಾಮಗ್ರಿಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿಲ್ಲ. ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಾನು ಈ ಜಿಲ್ಲೆಗೆ ಹೊಸದಾಗಿ ಬಂದಾಗ ಅವರಿಗೆ ಕರೆದು ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಏನು ಅವಾರ್ಡ್ ರಾಜ್ಯ ಯುವ ಪುರಸ್ಕೃತರು, ರಾಷ್ಟ್ರ ಯುವ ಪುರಸ್ಕೃತರು, ಜಿಲ್ಲಾ ಯುವ ಪುರಸ್ಕೃತರು ಅಂತಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವ್ರನ್ನ ಮೀಟಿಂಗ್ ಕರೆದಿದ್ದೀನಿ ಸರ್. ಮೋರ್ ದ್ಯಾನ್ ದಟ್, ಮೀಟಿಂಗ್ ಕರೆದಾಗ ಅವ್ರು ಅಟೆಂಡ್ ಮಾಡಲ್ಲ. ಅಟೆಂಡ್ ಮಾಡದಿದ್ದು ಸುಮ್ಮನೆ ಬಂದಿಲ್ಲ, ಆರೋಪಗಳನ್ನು ಮಾಡ್ತಾರೆ. ಆಮೇಲೆ ಕೋಆರ್ಡಿನೇಟ್ ಮಾಡಿಕೊಂಡು ಇದು ಒಂದು ಸರ್ ಒಂದು ಜಿಲ್ಲಾ ಖಜಾನೆಯಲ್ಲಿ ನಮಗೊಂದು ರೂಲ್ಸ್ ಇದೆ, ಕೆ ಟು ಬಿಲ್ ಅಂತ, ಖಜಾನೆ ಬಿಲ್ ಅಂತ. ಯಾವುದೇ ರೀತಿ ನಾವು ಹಣನ ಮೊದಲನೇ ಡ್ರಾ ಮಾಡ್ಕೊಳ್ಳದೆ ಬರಕ್ಕಾಗಲ್ಲ. ಇವ್ರದ್ರಲ್ಲಿ ಸ್ವಲ್ಪ ಅದು ಫಸ್ಟೇ ಕಾರ್ಯಕ್ರಮಕ್ಕೆ ಇದನ್ ಮಾಡಿ ಅನ್ನೋದೊಂದು ಕಾನ್ಸೆಪ್ಟ್. ನನ್ಗೆ ಅದನ್ನ ಕೊಡಕ್ ಬರಲ್ಲ. ಈವೇ ಕಾರ್ಯಕ್ರಮ ಮಾಡಿದ್ರೆ ಅದು ಒಪ್ಕೊಳ್ಳೋದು ಇಲ್ಲ. ಆರಕ್ಷಕ ಸಿಬ್ಬಂದಿ ಕೊರೋನಾ ಸೋಂಕಿತರನ್ನ ಕರೆತರಲು ಸಹಕರಿಸುತ್ತಿಲ್ಲವೆಂದು ಬೇಸರದಿಂದ ಟಾಸ್ಕ್ ಫೋರ್ಸ್ ಸಮಿತಿಯ ವೈದ್ಯರಾದ ಡಾಕ್ಟರ್ ಧನಂಜಯ್ ಆರೋಗ್ಯ ಕಾರ್ಯಕರ್ತರನ್ನ ವಾಪಸ್ ಕರೆದುಕೊಂಡು ಹೋದ ಘಟನೆ ನಾಗಮಂಗಲ ತಾಲೂಕಿನ ಶಿಕಾರಿಪುರದಲ್ಲಿ ನಡೆದಿದೆ. ಇಲ್ಲಿ ಆರಕ್ಷಕ ಸಿಬ್ಬಂದಿಗಳು ಕೂಡ ಸ್ಪಂದನೆಯನ್ನ ಮಾಡಬೇಕು. ಜೊತೆಗೆ ಯಾರಿಗೆ ಸೋಂಕಿದೆ ಅನ್ನುವಂಥದ್ದು ದೃಢವಾಗಿದೆಯೋ ಅಂತಹ ವ್ಯಕ್ತಿಗಳು ಕೂಡ ಸ್ಪಂದಿಸಬೇಕಾಗಿರುತ್ತೆ. ಅವರ ಕಾರ್ಯವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಈ ಕೋವಿಡ್ ಸಮಸ್ಯೆಯಿಂದ ನಾವ್ ಯಾರು ಕೂಡ ಹೊಡೆಗರೆ ಬಡೋದಕ್ಕಾಗೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತ ವರದಿ ಇಲ್ಲಿದೆ. ಹಕ್ಕಿ ಪಿಕ್ಕಿ ಜನಾಂಗದವರೇ ಹೆಚ್ಚಾಗಿ ವಾಸಿಸುತ್ತಿದ್ದು ಇವರು ಗ್ರಾಮಕ್ಕೆ ತೆರಳಿ ವ್ಯಾಪಾರ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಇವರಿಂದ ಕೊರೋನಾ ಹರಡಬಹುದಾಗಿದ್ದು ಕಳೆದ 2 ದಿನಗಳಿಂದ ಇಲ್ಲಿನ ನಿವಾಸಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿ ಒಟ್ಟು 10 ಜನ ಸೋಂಕಿತರು ಪತ್ತೆಯಾಗಿದ್ದು ಗ್ರಾಮ ಪಂಚಾಯಿತಿ ನೌಕರರ ಸಹಕಾರದೊಂದಿಗೆ ಒಂದು ರಸ್ತೆಯನ್ನು ಸೀಲ್ಡೌನ್ ಮಾಡಲಾಗಿದ್ದು ಅಲ್ಲಿಯವರು ಫಲಕಗಳನ್ನು ಕಿತ್ತು ಎಸೆದಿದ್ದರು. ಆಶಾ ಕಾರ್ಯಕರ್ತೆ ಶಾಂತಿಕುಮಾರಿ ಮತ್ತು ರಾಜಮ್ಮ ಎಂಬುವವರು ಮಾಹಿತಿ ಸಂಗ್ರಹಿಸುವ ಸಲುವಾಗಿ ಹೋಗಿದ್ದು ರಮೇಶ್ ನವರಂಗ್ ಕಾಶ್ಮೀರಿ ಎಂಬುವವರು ಇವರ ಮೇಲೆ ಗಲಾಟೆ ಮಾಡಿ ಹಲ್ಲೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆಂಬ ವಿಷಯ ತಿಳಿದು ಡಾಕ್ಟರ್ ಧನಂಜಯ್, ಡಾಕ್ಟರ್ ಚೇತನ್, ಡಾಕ್ಟರ್ ಚಂದ್ರೂರವರು ಆರೋಗ್ಯ ಕಾರ್ಯಕರ್ತರು ಮತ್ತು ಗ್ರಾಮಾಂತರ ಠಾಣಾ ಸಿಬ್ಬಂದಿ ಹೋಗಿದ್ದ ಸಮಯದಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಲು ಆಸ್ಪತ್ರೆಯ ವಾಹನಕ್ಕೆ ಹತ್ತಲು ಇಬ್ಬರು ನಕಾರ ವ್ಯಕ್ತಪಡಿಸಿದ್ದು ಸುಮಾರು 1/2 ಗಂಟೆ ಹೈ ಡ್ರಾಮಾ ನಡೆದಿದೆ. ಕೊನೆಗೆ ಕಾಶ್ಮೀರಿ ಎಂಬುವನನ್ನು ಬಲವಂತವಾಗಿ ವಾಹನಕ್ಕೆ ಹತ್ತಿಸಿದ್ದು ಆದಿನಿವಾಸಿಗಳ ಸಂಘದ ತಾಲೂಕು ಅಧ್ಯಕ್ಷ ನವರಂಗ್ ಪರಾರಿಯಾಗಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ಪೊಲೀಸರು ಗ್ರಾಮದ ತುಂಬಾ ಹುಡುಕಾಟ ನಡೆಸಿದರೂ ಪತ್ತೆಯಾಗಲಿಲ್ಲ. ನಂತರ ಅಲ್ಲಿಯೇ ಚರ್ಚ್ ಫಾದರ್ ಅನ್ನು ಕರೆಸಿ ಎಲ್ಲರನ್ನೂ ಪರೀಕ್ಷೆಗೊಳಪಡಿಸಲು ಆದೇಶ ನೀಡಿದ್ದು ನವರಂಗ್ ಎಂಬುವವನು ನಾಪತ್ತೆಯಾಗಿದ್ದು ಕಂಡು ಕಿಡಿಕಾರಿದ ಡಾಕ್ಟರ್ ಧನಂಜಯ್, ಗ್ರಾಮಾಂತರ ಠಾಣಾ ಸಿಬ್ಬಂದಿಗೆ ನಿಮ್ಮ ಸಹಕಾರ ಸಿಗುತ್ತಿಲ್ಲ, ನಾವು ಕೆಲಸ ಮಾಡುವುದಾದರೂ ಹೇಗೆ ಎಂದು ಕೇಳಿದ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ. ಹಲ್ಲೆ ಮಾಡಲು ಯತ್ನಿಸಿದ ಕಾಶ್ಮೀರಿ, ರಮೇಶ ಮತ್ತು ನವರಂಗ್ ಎಂಬುವರ ಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿ ಬಸವಶೆಟ್ಟಿರವರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಮದ್ದೂರು ಭಾರತ್ ವಿಕಾಸ್ ಪರಿಷತ್ ರೋಟರಿ ಸಂಸ್ಥೆ ವತಿಯಿಂದ ಪುರಸಭೆ ಪೌರ ಕಾರ್ಮಿಕರಿಗೆ ಸ್ಯಾನಿಟೈಸರ್, ಮಾಸ್ಕ್ ಹಾಗೂ ಸೀರೆ, ಶರ್ಟ್, ಬಟ್ಟೆಗಳನ್ನು ವಿತರಿಸಲಾಯಿತು. ಪಟ್ಟಣದ ಪುರಸಭಾ ಆವರಣದಲ್ಲಿ ರೋಟರಿ ಸಂಸ್ಥೆ ಹಾಗೂ ಭಾರತ ವಿಕಾಸ ಪರಿಷತ್ ವತಿಯಿಂದ ಪ್ರತಿದಿನ ಪಟ್ಟಣವನ್ನು ಸ್ವಚ್ಛಗೊಳಿಸುವ ಕೊರೋನಾ ವಾರಿಯರ್ಸ್ಗಳಿಗೆ ಬಟ್ಟೆಗಳು, ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ರೋಟರಿ ಅಧ್ಯಕ್ಷ ಹರೀಶ್ ಬಾಬು ಮಾತನಾಡಿ, ಪ್ರತಿನಿತ್ಯ ಸುತ್ತಮುತ್ತಲಿನ ಬೀದಿಗಳನ್ನು, ಪಟ್ಟಣವನ್ನು ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರು, ಪ್ರತಿನಿತ್ಯ ಕೊರೋನಾ ವೈರಸ್ ವಿಚಾರದಲ್ಲಿ ಶ್ರಮಿಸುತ್ತಿರುವ ಇವರಿಗೆ ರೋಟರಿ ಸಂಸ್ಥೆಯಿಂದ ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಲಾಯಿತು ಎಂದರು. ಅವರ ಒಂದು ಆರೋಗ್ಯ ಮುಖ್ಯ, ಆದ್ದರಿಂದ ಅವರ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅವರಿಗೆ ನಾವು ರೋಟರಿ ವತಿಯಿಂದ ಉಚಿತವಾಗಿ ಮಾಸ್ಕ್ ವಿತರಣೆ ಮತ್ತು ಅವರಿಗೆ ಸ್ಯಾನಿಟೈಸರ್ಗಳನ್ನು ವಿತರಣೆ ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲೇ ನಮ್ಮ ಭಾರತ್ ವಿಕಾಸ್ ಪರಿಷತ್ ಸ್ನೇಹಿತರು ಸಹ ಅವರಿಗೆ
ಸ್ವಚ್ಛತೆಯನ್ನ ಕಾಪಾಡುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಉಚಿತವಾಗಿ ಪುರುಷರಿಗೆ ಶರ್ಟ್ ಗಳನ್ನ ಮತ್ತು ಮಹಿಳೆಯರಿಗೆ ಸೀರೆಯನ್ನ ಈ ಒಂದು ಸಂದರ್ಭದಲ್ಲಿ ಉಚಿತವಾಗಿ ನೀಡಿದರೆ. ಈ ಸಂದರ್ಭದಲ್ಲಿ ಹೊನ್ನೇಗೌಡ, ಸುರೇಶ್ ಗೌಡ, ಶಿವಪ್ಪ, ಸುನೀಲ್, ಮಲ್ಲರಾಜು, ಶಶಿಗೌಡ, ಪ್ರಕಾಶ್, ಮಹೇಶ್, ಜಾಸ್ಮಿನ್ ಖಾನ್ ಉಪಸ್ಥಿತರಿದ್ದರು. ಹಲಗೂರಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮೇಘನಾಥ್ ರವರು ಹೆಚ್ಚಿನ ಅಭ್ಯಾಸಕ್ಕಾಗಿ ತೆರಳುತ್ತಿರುವುದರಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಸಿಬ್ಬಂದಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಚೊಟ್ಟನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಸಂಜಯ್ ಮಾತನಾಡಿ, ಮೇಘನಾಥ್ ರವರು ಕೊರೋನಾ ವೈರಸ್ ಮಹಾಮಾರಿ ಹರಡಿದ್ದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಿರುವುದರಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ದಿನ ಕಳೆದಂಗೆ ಅವರಲ್ಲೇ ಒಂದು ಬದಲಾವಣೆ ತಗೊಂಡು ಮೂರು ಜನ ಇಬ್ರು ಡಾಕ್ಟರ್ ಮಾಡೋ ಕೆಲಸ ಒಬ್ಬರೇ ಮಾಡಕ್ ಶುರು ಮಾಡಿದ್ರು. ಈ ಕಡೆ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮ ನೋಡಿಕೊಂಡು ಜೊತೆಗೆ ಒಪಿಡಿಗಳು ನೋಡಿಕೊಂಡು ಬರುವಂತ MLCಗಳು ಇಲ್ಲಿನ ಲೋಕಲ್ ಏನು ಸಣ್ಣ ಪುಟ್ಟ ವ್ಯಾಜ್ಯಗಳು ತೀರ್ಮಾನ ಎಲ್ಲರೂ ಸಹ ಇವರು ತಲೆ ಮೇಲೆ ಬಂದ್ರು. ಸನ್ಮಾನ ಸ್ವೀಕರಿಸಿದ ಮೇಘನಾಥ್ ಮಾತನಾಡಿ, ಈ ಗ್ರಾಮದಲ್ಲಿ 4 ವರ್ಷ ಉತ್ತಮ ಸೇವೆ ಸಲ್ಲಿಸಿದ್ದೇನೆ. ನನಗೆ ಹೆಚ್ಚಿನ ರೀತಿಯಲ್ಲಿ ಸಿಬ್ಬಂದಿ ಸಹಕಾರ ನೀಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂದರು. ಕೊರೋನಾ ಪ್ಯಾಂಡಮಿಕ್ ಏನು ಶುರುವಾಯಿತು, ಸೊ ಅದರಲ್ಲಿ ಮಳವಳ್ಳಿ ತಾಲೂಕಲ್ಲಿ ತುಂಬ ಸ್ಟಾರ್ಟಿಂಗು ಶುರುವಾಗಿದ್ದರಿಂದ ಅದಕ್ಕೆಲ್ಲ ನಾವು ಎಲ್ಲ ವೈದ್ಯರು ಹೋಗಿ ಮಳವಳ್ಳಿನಲ್ಲಿ ಕೆಲಸ ಮಾಡಿದ್ವಿ. ಸೊ ಮಳವಳ್ಳಿನಲ್ಲಿ ಈಗ ಕಮ್ಮಿ ಆಯಿತು, ಈಗ ಅಲ್ಗೂರ್ನಲ್ಲೂ ಬರ್ತಾ ಇದೆ. ಸೊ ಇಲ್ಲಿ ಎಲ್ಲರೂ ಒಟ್ಟೆ ಒಟ್ಟುಗೂಡಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾ ನಿಯಂತ್ರಿಸಲು ಯಶಸ್ವಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಲತಾ ಸಿದ್ದರಾಜು, ವೀರಣ್ಣಗೌಡ, ಶಶಿಧರ್, ಉದಯ್, ಸುನೀಲ್ ಕುಮಾರ್, ಸಚಿನ್ ಹಾಜರಿದ್ದರು. ಕೃಷಿಕ ಅಲಯನ್ಸ್ ಸಂಸ್ಥೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ಸಂರಕ್ಷಣಾ ದಿನಾಚರಣೆಯ ಅಂಗವಾಗಿ ವಿಶೇಷ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಹಾಗೂ ಔಷಧಿ ಗಿಡ ನೆಡುವ ಕಾರ್ಯಕ್ರಮ ನಗರದ ಜಿಲ್ಲಾ ಕೇಂದ್ರ ಕಾರಾಗೃಹದ ಎದುರು ನಡೆಯಿತು. ಲಯನ್ಸ್ ರೈತ ಕಲ್ಯಾಣ ಜಿಲ್ಲಾಧ್ಯಕ್ಷರಾದ ಕೆಟಿ ಹನುಮಂತುರವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಶಿಧರ್, ಮೋಹನ್ ಕುಮಾರ್, ಲಿಂಗೇಗೌಡ, ಮಹಾದೇವ, ನಾಗಣ್ಣ, ಸಿದ್ದರಾಜು, ಪ್ರಸನ್ನ ಹಾಜರಿದ್ದರು. ಕೆಆರ್ಪೇಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಅಪಾರವಾಗಿ ಶ್ರಮಿಸುತ್ತಿರುವ ಪೌರಾಡಳಿತ, ರೇಷ್ಮೆ, ತೋಟಗಾರಿಕೆ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡರ ಆಡಳಿತದ ಬಗ್ಗೆ ವ್ಯಂಗ್ಯವಾಗಿ ಟೀಕೆ ಮಾಡಿರುವ ಪುರಸಭಾ ಸದಸ್ಯರಾದ ಸಂತೋಷ್ ಕುಮಾರ್ ರವರಿಗೆ ಪುರಸಭಾ ಸದಸ್ಯರಾದ ಲೋಕೇಶ್ ರವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಮಾಡಬಾರದೆಂದು ತಿರುಗೇಟು ನೀಡಿದ್ದಾರೆ. ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯ ಎಲ್ಲ 23 ವಾರ್ಡ್ಗಳಿಗೂ ಸಮರ್ಪಕ ಕುಡಿಯುವ ನೀರು ಪೂರೈಕೆಗಾಗಿ ಸುಮಾರು 1.10 ಕೋಟಿ ನೀರು ಪೂರೈಕೆ ಮಾಡುವ ಸುಮಾರು 11 ಕೋಟಿ ರೂ ವೆಚ್ಚದ ಯೋಜನೆಗೆ ಇತ್ತೀಚೆಗಷ್ಟೇ ಭೂಮಿ ಪೂಜೆಯನ್ನು ಸಚಿವರು ನೆರವೇರಿಸಿದ್ದಾರೆ. ಆದರೆ ಈ ಯೋಜನೆಯನ್ನು ಟೀಕಿಸಿರುವ ಸಂತೋಷ್ ಕುಮಾರ್, 2 ಕೋಟಿ ರೂಪಾಯಿಯಲ್ಲಿ ಮೋಟಾರ್ ಸಾಮರ್ಥ್ಯ ಹೆಚ್ಚಿಸಿದರೆ ಪ್ರತಿದಿನ 2 ಬಾರಿ ಪಟ್ಟಣದ ಜನತೆಗೆ ಕುಡಿಯುವ ನೀರು ಪೂರೈಸಬಹುದು ಎಂದು ಹೇಳಿದ್ದಾರೆ. ಇದನ್ನು ಸಂತೋಷ್ ಕುಮಾರ್ ಅವರೇ ತಮ್ಮ ಕಡೆಯ ಇಂಜಿನಿಯರ್ ಮೂಲಕ ನಿರ್ವಹಣೆ ಮಾಡಿ ಉಳಿದ ಹಣವನ್ನು ಸರ್ಕಾರಕ್ಕೆ ಉಳಿತಾಯ ಮಾಡುವ ಕೆಲಸವನ್ನು ಮಾಡಲಿ ಎಂದು ಸವಾಲು ಹಾಕಿದರು. ಈಗಿರುವ 30 ಲಕ್ಷ ಲೀಟರ್ ನೀರು ಪೂರೈಕೆ ಸಾಮರ್ಥ್ಯವನ್ನು 1.10 ಕೋಟಿ ಸಾಮರ್ಥ್ಯಕ್ಕೆ ಹೆಚ್ಚಿಸಲು 2 ಕೋಟಿ ರೂಪಾಯಿನಲ್ಲಿ ಆಗುವಂಥದ್ದು ಎಂಬ ಸಂತೋಷ್ ಕುಮಾರ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದರು. ಗೋಷ್ಠಿಯಲ್ಲಿ ಪ್ರಮೋದ್, ಗಿರೀಶ್, ದಿನೇಶ್, ಪುರಸಭಾ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ದುಷ್ಕರ್ಮಿಗಳು 50ಕ್ಕೂ ಹೆಚ್ಚು ಕೋತಿಗಳನ್ನ ಒಂದೆಡೆ ಕೂಡಿ ಹಾಕಿ ಅಮಾನುಷವಾಗಿ ಸಾಗಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಪಾಂಡವಪುರ ಬಳಿ ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರು ದಾಳಿ ನಡೆಸಿದ ಘಟನೆ ಜರುಗಿದೆ. ಅಂತೂ ಕಾಡು ಪ್ರಾಣಿಗಳಲ್ಲ, ಕೋತಿಗಳನ್ನು ಕೂಡ ಈ ಜನಗಳು ಬಿಡಲಿಲ್ಲ. ಇವರನ್ನ ಸಾಗಣೆ ಮಾಡಿಕೊಂಡು ಅದರಿಂದ ಏನು ಪ್ರಾಫಿಟ್ ಪಡ್ಕೋತಾರೋ ಅನ್ನೋದಂತೂ ಗೊತ್ತಿಲ್ಲ. ಆ ಪ್ರಾಣಿಗಳು ಏನು ತಪ್ಪು ಮಾಡಿದ್ದಾವೆ? ಇದಕ್ಕೆ ತಕ್ಕ ಪ್ರತಿಕ್ರಿಯೆ ಇದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ನೀಡಲೇಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದಂತಹ ವರದಿ ನೋಡ್ಕೊಂಡು ಬನ್ನಿ. ಮೈಸೂರಿನ ಉದಯಗಿರಿಯಿಂದ ಮೇಲುಕೋಟೆ ಅರಣ್ಯ ಪ್ರದೇಶಕ್ಕೆ ಕೋತಿಗಳನ್ನು ರವಾನಿಸುವುದಾಗಿ ಸುಳ್ಳು ಹೇಳಿ ಕೋತಿಗಳನ್ನು ಒಂದೇ ಕಡೆ ಕೂಡಿ ಹಾಕಿ ಅವುಗಳನ್ನು ಅಮಾನುಷವಾಗಿ ಹಿಂಸಿಸಿ ಆಟೋದಲ್ಲಿ ಅಕ್ರಮವಾಗಿ ಸಾಗಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಆಟೋ ಸಮೇತ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ಅಕ್ರಮವಾಗಿ ಕೋತಿಯನ್ನ ಹಿಡಿದ ವ್ಯಕ್ತಿ ಹಾಗೂ ಆಟೋ ಚಾಲಕನ ವಿರುದ್ಧ FIR ದಾಖಲಿಸುವಂತೆ ಒತ್ತಾಯಿಸಲಾಗಿದೆ. ಇವರು ತಂದಿರೋದು ರೀತಿ ನೀತಿಗಳು ನೋಡಿದ್ರೆ ಇವರು ಅಕ್ರಮವಾಗಿ ಬೇರೆ ಏನೋ ಚಟುವಟಿಕೆ ನಡೆಸೋಕೆ ಹೊಸದಾಗಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಡೌಟ್ ಬಂದು ಇಲ್ಲಿ ಅರಣ್ಯ ಅಧಿಕಾರಿಗಳ ಕರ್ಕೊಂಡ್ ಬಂದಿದ್ದೀವಿ.
ಅವರು ಈಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಸತ್ಯ ಅಸತ್ಯತೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಉಪವಲಯ ಅರಣ್ಯಾಧಿಕಾರಿ ಶಿವಸಿದ್ದು ತಿಳಿಸಿದ್ದಾರೆ. ಕೋತಿ ಹಿಡಿದವನು ನಮ್ಮ ಪಾಂಡವಪುರ ತಾಲೂಕು ಶಿಕಾರಿಪುರ ದೋಣೆ ಆಗಿರ್ತಾನೆ. ಅವ್ರಿಗೆ ಕೋತಿ ಹಿಡಿಲಿಕ್ಕೆ ಹಣ ಕೊಟ್ಟು ಮೈಸೂರಿನ ಉದಯಗಿರಿ ಸಂಬಂಧಪಟ್ಟಂಥ ಏರಿಯಾದವರು ಮತ್ತು ಕಾರ್ಪೊರೇಟರ್ಗಳು ಇದನ್ನು ಕೋತಿನ ಹಿಡಿಬೇಕು, ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಅವರು ಹಿಡಿಸಿ ಇದನ್ನು ಫಾರೆಸ್ಟ್ ಬಿಡಿ ಅನ್ನೋ ವಿಚಾರನ ಹೇಳಿರ್ತಾನೆ. ಬಟ್ ನಮಗೆ ಲೀಗಲಾಗಿ ಯಾವುದೇ ಮಾಹಿತಿ ಬಂದಿರಲ್ಲ. ಇದು ಮೈಸೂರಿಂದ ಬಂದಿದೆ ಅನ್ನೋದು ಮಾತ್ರ ಡ್ರೈವರು ಮತ್ತು ಕೋತಿ ಹಿಡಿದಿರೋನ್ ಹೇಳ್ತಾ ಇದ್ದಾನೆ, ಬಿಟ್ಟರೆ ಲೀಗಲ್ ನಮ್ಮ ಇಲಾಖೆಯಿಂದ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಬೆಳಗ್ಗೆ ಔಷಧಿ ಸಿಂಪಡಿಸುತ್ತಿದ್ದ ಸಮಯದಲ್ಲಿ ವಿಷಪೂರಿತ ಹಾವೊಂದು ಕಚ್ಚಿ ಯುವಕರೊಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕಂಬದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಂಗಳವಾರ ಮಧ್ಯಾಹ್ನ ಗ್ರಾಮದ ಪುಟ್ಟರಾಜು ಎಂಬುವರ ಮಗ ಚೇತನ್ ತನ್ನ ತಾಯಿಯೊಂದಿಗೆ ತನ್ನ ಹೊಲದಲ್ಲಿ ಬೆಳೆಗಳಿಗೆ ಔಷಧಿ ಸಿಂಪಡಿಸುತ್ತಿದ್ದ ಸಮಯದಲ್ಲಿ ಚೇತನ್ಗೆ ಹಾವು ಕಚ್ಚಿದ್ದು ಆತ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಪ್ರಕರಣ ಬಿಂಡಿಗನವಿಲೆ ಠಾಣೆಯಲ್ಲಿ ದಾಖಲಾಗಿದೆ. ಲಾಕ್ಡೌನ್ ಸಡಿಲಿಕೆಯಾದ ಮೇಲೆ ಎಲ್ಲೆಡೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿವೆ. ವಿನಾಕಾರಣ ಜೀವ ಕಳೆದುಕೊಳ್ಳುವ ಪ್ರಕರಣಗಳು ನಿರಂತರವಾಗಿ ಏರುತ್ತಿವೆ. ಜೀವನದಿಂದ ಬೇಸತ್ತು ಯುವಕನೊಬ್ಬ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಾಗಮಂಗಲ ಪಟ್ಟಣದಲ್ಲಿ ಜರುಗಿದೆ. ಅಂತೂ ಮನುಷ್ಯನೇ ಶಾಶ್ವತ ಇಲ್ಲ, ಬರುವಂತಹ ಸಮಸ್ಯೆಗಳು ಶಾಶ್ವತವಾಗಿರುತ್ತಾ? ಯಾಕಾದರೂ ಜೀವವನ್ನು ಕಳ್ಕೋತೀರಾ? ಇಂತಹ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರೋರು ಅಥವಾ ಇಂತಹ ಈ ರೀತಿ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು, ನಿಮ್ಮ ಯಾವುದೇ ಸಮಸ್ಯೆಗಳು ಶಾಶ್ವತ ಇಲ್ಲ, ಎದುರಿಸೋದು ಮೇನ್ ನಮ್ಮೇಲಿರುತ್ತೆ. ಇದಕ್ಕೆ ಸಂಬಂಧಿಸಿದಂತಹ ವರದಿ ನೋಡ್ಕೊಂಡು ಬನ್ನಿ. ಪಟ್ಟಣದ ವೀರಭದ್ರಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ವಾಸವಾಗಿರುವ ಗೋವಿಂದರಾಜುರವರ ಪುತ್ರ ದಿಲೀಪ್ ಎಂಬ ಯುವಕನೇ ಮೃತ ದುರ್ದೈವಿಯಾಗಿದ್ದು, ದಿಲೀಪ್ ತನ್ನ ತಾಯಿ ರತ್ನಮ್ಮಳ ಜೊತೆ ವಾಸಿಸುತ್ತಿದ್ದನೆಂದು ತಿಳಿದು ಬಂದಿದೆ. ಮಂಗಳವಾರ ಮಧ್ಯಾಹ್ನ 11 ಗಂಟೆಯ ಸಮಯದಲ್ಲಿ ತನ್ನ ತಾಯಿಯನ್ನು ಮಲ್ಲೇನಹಳ್ಳಿಗೆ ಬಿಟ್ಟು ಬರುತ್ತೇನೆಂದು ಹೇಳಿ ಸ್ನೇಹಿತನ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಹೋಗಿದ್ದು, ಮಧ್ಯಾಹ್ನವಾದರೂ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಕುಟುಂಬದವರು ಆತಂಕಕ್ಕೆ ಒಳಗಾಗಿದ್ದಾರೆ. ನನ್ನ ತಾಯಿ ತಾಳೆ ನಮ್ಮಮ್ಮ ನನ್ನ ಬುಟ್ಟಿ ಅನ್ಬಿಟ್ಟು ಏನು ಹೇಳಲಿಲ್ಲ ಅಣ್ಣ. ನಾನು ಮಗ ಇಳಿ ಯಾಕಪ್ಪ ಬುಟ್ಟಿದಿ ಅನ್ಬಿಟ್ಟು ಕಾಲು ಕೈಯೆಲ್ಲ ಹಿಡ್ಕೊಂಡು ಆಮೇಲೆ ಬೆಳಿಗ್ಗೆ 6 ಗಂಟೆ ಸಮಯದಲ್ಲಿ ತೋಟಕ್ಕೆ ಪಡುವಲಪಟ್ಟಣ ರಸ್ತೆಯಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ವಾಕಿಂಗ್ ಹೋದವರು ದ್ವಿಚಕ್ರ ವಾಹನವೊಂದು ನಿಂತಿದ್ದು ಅದರ ಪಕ್ಕದಲ್ಲಿ ಮೊಬೈಲ್ ರಿಂಗ್ ಆಗುತ್ತಿದ್ದನ್ನು ಕಂಡು ಹತ್ತಿರಕ್ಕೆ ಹೋಗಿ ನೋಡಿದಾಗ ಸುಟ್ಟು ಕರಕಲಾದ ದೇಹವೊಂದು ಬಿದ್ದಿರುವುದು ಕಂಡು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಈ ಸಂಬಂಧ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವಕ ದಿಲೀಪ್ ಸಂಜೆ ಮನೆಗೆ ಹೋಗಿ ಕ್ಯಾನೊಂದರಲ್ಲಿ ಪೆಟ್ರೋಲ್ ತೆಗೆದುಕೊಂಡು ಮೈ ಮೇಲೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಶಂಕಿಸಲಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಲುಗಣಿಗಾರಿಕೆ ನಿಲ್ಲಿಸಲು ಆಗ್ರಹಿಸಿ ನೀಡಿದ್ದ ಮಂಡ್ಯ ಬಂದ್ ವಿಫಲ. ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಪ್ರತಿಭಟನೆ, ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ ಬಿಡುಗಡೆ. ಕೋವಿಡ್ ಸೋಂಕಿಗೆ ಒಳಗಾಗಿದ್ದ ಸಂಸದೆ ಸುಮಲತಾ ಸಂಪೂರ್ಣ ಗುಣಮುಖ. ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ, ಕೋವಿಡ್ ಪೀಡಿತರನ್ನ ನಿಕೃಷ್ಟವಾಗಿ ನೋಡದಿರಲು ಮನವಿ. ಸ್ವರ್ಣ ಟಿವಿ ವರದಿಗೆ ಶಾಸಕ ಅನ್ನದಾನಿ ಸ್ಪಂದನೆ. ವೈದ್ಯರ ಸಮಸ್ಯೆಗೆ ತುರ್ತು ಪರಿಹಾರ, ಅಧಿಕಾರಿಗಳಿಗೆ ತೀವ್ರ ತರಾಟೆ. ಮಂಡ್ಯದಲ್ಲಿ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಹೋರಾಟ. ಪೂರ್ಣಾವಧಿ ವೈದ್ಯರುಗಳ ಬೇಡಿಕೆ ಈಡೇರಿಕೆಗೆ ಆಗ್ರಹ, ಜಿಲ್ಲಾಡಳಿತಕ್ಕೆ ಮನವಿ. ಮಂಡ್ಯದಲ್ಲಿ ಸೀಲ್ಡೌನ್ ಆದೇಶ ಉಲ್ಲಂಘನೆ. ನಗರದಾದ್ಯಂತ ಹೆಚ್ಚಿದ ಆತಂಕ, ಆದೇಶ ಉಲ್ಲಂಘನೆ ಮಾಡದಿರಲು ಪಿನ್ನಹ. ಪಾಂಡವಪುರ ಬಳಿ ಅಕ್ರಮವಾಗಿ ಮಂಗಗಳ ರವಾನೆ. ಹಿಂದೂ ಜಾಗರಣೆ ವೇದಿಕೆ ಕಾರ್ಯಕರ್ತರಿಂದ ದಾಳಿ, ಕಾನೂನು ಕ್ರಮದ ಭರವಸೆ. ಕೆಆರ್ಎಸ್ನಿಂದ ನಾಲೆಗಳಿಗೆ ನೀರು ಬಿಡುಗಡೆ. ರೈತರ ಮೊಗದಲ್ಲಿ ಹರ್ಷ, ಗರಿಗೆದರಿದ ಕೃಷಿ ಚಟುವಟಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.